ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಬಂದಿದೆ ನಮ್ಮ ದೇಶ 1947 ಆಗಸ್ಟ್ 15 ತಾರೀಕು ಸ್ವತಂತ್ರ ಪಡೆದಂತ ಸಂದರ್ಭದಲ್ಲಿ ನಮ್ಮ ದೇಶ ನೂರಾರು ಸಮಸ್ಯೆಯಲ್ಲಿ ಮುಳುಗಿತ್ತು. ಅಂತ ಸಮಸ್ಯೆಗಳಲ್ಲಿ ಮೂರು ಮುಖ್ಯವಾದಂತಹ ಸಮಸ್ಯೆಗಳು ನಾವು ಕಾಣ್ತೀವಿ. ಒಂದೇದಾಗಿ ನಮ್ಮ ದೇಶಕ್ಕೆ ಸ್ವತಂತ್ರ ಕೊಟ್ಟಂತ ಬ್ರಿಟಿಷರು ಏನು ನಮ್ಮ ದೇಶವನ್ನು ಇಬ್ಬಾಗ ಮಾಡಿದ್ರು. ಇಬ್ಬಾಗ ಮಾಡಿದಂತ ಸಂದರ್ಭದಲ್ಲಿ ಏನಾಗುತ್ತದೆ, ಭಾರತ ಮತ್ತು ಪಾಕಿಸ್ತಾನ ಅಂತಕ್ಕಂಥ ಎರಡು ಭಾಗ ಆದಾಗ ಪಾಕಿಸ್ತಾನದಲ್ಲಿ ಇರ್ತಕ್ಕಂಥವ್ರು ಅನೇಕ ಜನ ನಿರಾಶಕರಾಗಿ ಭಾರತ ದೇಶಕ್ಕೆ ಬರ್ತಾರೆ. ಅಂತ ಸಂದರ್ಭದಲ್ಲಿ ಲಕ್ಷಾಂತರ ಜನರಿಗೆ ನಮ್ಮ ಭಾರತ ದೇಶದಲ್ಲಿ ಆಶ್ರಯವನ್ನು ನಮ್ಮ ಭಾರತ ಸರ್ಕಾರ ಮಾಡಿಕೊಡುತ್ತೆ. ಇದು ನಮ್ಮ ಭಾರತ ಸರ್ಕಾರ ಯಶಸ್ವಿಯಾಗಿ ನೆರವೇರಿಸಿಕೊಡು. ಅದೇ ರೀತಿಯಾಗಿ ಎರಡನೇ ಏನಪ್ಪ ಅಂದ್ರೆ ಅತ್ಯಂತ ಕಠಿಣವಾದಂತಹ ಕೆಲಸ ಏನಾಗಿತ್ತು ಅಂತಂದ್ರೆ, ನಮ್ಮ ಭಾರತ ದೇಶ ಸ್ವತಂತ್ರ ಬಂದಂತ ಸಂದರ್ಭದಲ್ಲಿ 562 ಸಂಸ್ಥಾನಗಳು, ದೇಶೀಯ ಸಂಸ್ಥಾನಗಳು ಇದ್ವು, 8 ಬ್ರಿಟಿಷರ ಪ್ರಾಂತ್ಯವಿತ್ತು. ಇವೆಲ್ಲ ಒಗ್ಗೂಡಿಸುವಂತಹ ಕೆಲಸ ಮಾಡಬೇಕಾಗಿರುತ್ತೆ. ಅಂತ ಕೆಲಸ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಭಾರತದ ಉಕ್ಕಿನ ಮನುಷ್ಯರಾಗಿ ಯಶಸ್ವಿಯಾಗಿ ಕೆಲಸವನ್ನ ಒಕ್ಕೂಟವನ್ನ ಭಾರತದ ಅಖಂಡತೆಯನ್ನ ಒಕ್ಕೂಟವನ್ನು ನಿರ್ಮಾಣ ಮಾಡ್ತಾರೆ. ಇದು ಎರಡನೇ ಒಂದು ಸಮಸ್ಯೆ. ಅಂದ್ರೆ ಮೂರನೇ ಸಮಸ್ಯೆ ಏನಂದ್ರೆ, ಬ್ರಿಟಿಷರು ಹೇಳ್ತಾ ಇದ್ರು ನಾವು ನಿಮ್ಗೆ ಏನಾದ್ರು ಸ್ವತಂತ್ರ ಕೊಟ್ಟು ಅಂದ್ರೆ ನಿಮ್ಗೆ ಆಗ್ಲಿಕ್ಕೆ ಯಾವ್ದಾದ್ರು ಯೋಗ್ಯತೆ ಇದೆಯಾ ಅಂತ ಪ್ರಶ್ನೆ ಹಾಕಿದ್ರು. ಅಲ್ಲಿ ಪರ್ಯಾಯ ಏನ್ಬೇಕು ಅಂತಂದ್ರೆ, ಇವತ್ತು ಇಂಗ್ಲೆಂಡ್ ದೇಶದ ಪ್ರಧಾನಿಯಾಗಿ ಕರ್ನಾಟಕದ ಒಬ್ಬ ವ್ಯಕ್ತಿ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂತ ಒಂದು ಸಂದರ್ಭದಲ್ಲಿ ನಮ್ಮ ದೇಶವನ್ನು ಆಡಲಾದ್ರೂ ಹೇಗೆ, ಇವರು ರಾಜ ಮಹಾರಾಜರಾಗಿರು, ಅದಾದ್ಮೇಲೆ ಅನೇಕ ಜನ ಬ್ರಿಟಿಷರು ಫಾರಿನರ್ಸ್ ಎಲ್ಲ ಆಡಿರು, ಈಗ ನಮ್ಮ ದೇಶ ಆಡಲಾದ್ರೆ ಹೇಗೆ ಅಂತ ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಒಂದು ಸಂವಿಧಾನ ಬೇಕಾಯಿತು. ಅಂತ ಒಂದು ಸಂವಿಧಾನವನ್ನ ರಚನೆ ಮಾಡ್ಕೊಳ್ಳಿ ಅಂತೇಳಿ ಸ್ವತಂತ್ರ ಕೊಡೋಕ್ಕಿಂತ ಪೂರ್ವದಲ್ಲಿ ಬ್ರಿಟಿಷ್ ನಮ್ಗೆ ಸೂಚನೆಯನ್ನು ಕೊಟ್ಟಿದ್ರು. ಅಂತ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಸಂವಿಧಾನ ರಚನೆ ಮಾಡಲು ಅತ್ಯಂತ ಕಠಿಣವಾದಂತಹ ಕೆಲಸವಾಗಿತ್ತು. ಏಕೆಂದ್ರೆ ನಮ್ಮ ದೇಶದಲ್ಲಿ ಏಕತೆ ಇರಲಿಲ್ಲ. ಏನಾಗಿತ್ತು, ಅನೇಕ ಭಾಷೆಗಳು, ಅನೇಕ ಸಂಸ್ಕೃತಿ, ಅನೇಕ ನಾಡು ನುಡಿಗಳು ಬಹಳ ವೈವಿಧ್ಯದಿಂದ ಕೂಡಿರ್ತಕ್ಕಂತ ಒಂದು ದೇಶ ಆಗಿತ್ತು. ಅಂತ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಸಂವಿಧಾನ ರಚನೆ ಮಾಡಲಾದ್ರೂ ಹೇಗೆ ಅಂತ ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ಪ್ರಕಾರ ನಮ್ಮ ದೇಶಕ್ಕೆ ಸಂವಿಧಾನ ರಚನಾ ಸಮಿತಿ ಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ 9 ಡಿಸೆಂಬರ್ 1946 ಒಂದು ಸಂವಿಧಾನ ರಚನಾ ಸಮಿತಿಯನ್ನು ರಚನೆ ಮಾಡ್ತಾರೆ. ಅದರಲ್ಲಿ ಎರಡನೇ ಸಭೆಯನ್ನ 11ನೇ ತಾರೀಕು ಮಾಡ್ತಾ ಆ ಸಭೆಯಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷನಾಗಿ ಮಾಡ್ತಾರೆ. ಇಂಥ ಒಂದು ಸಮಿತಿಯು ಸಂವಿಧಾನದ ಬೇಡಾವರು ಹೇಗೆ, ಇಂಥ ಬೇಡಾವರು ಯಾರಿದ್ದಾರೆ, ಈ ಸಂವಿಧಾನ ತಿಳ್ಕೊಂಡಾರೆ ಯಾರು ಅಂತೇಳಿ ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಬಿಆರ್ ಅಂಬೇಡ್ಕರ್ ಅವ್ರನ್ನ ನೇಮಕ ಮಾಡ್ತಾರೆ. ಅವರು 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಸತತವಾಗಿ ಅನೇಕ ಸಭೆಗಳನ್ನ, ನೂರಾರು ಸಭೆಗಳನ್ನ ಕರೆದುಬಿಟ್ಟು ಈ ಸಂವಿಧಾನದ ರಚನೆ ಮಾಡುವ ಮುಖಾಂತರ, ಅದರಲ್ಲೂ ಕೂಡ ವೈವಿಧ್ಯಮಯವಾದಂತ ಸಂವಿಧಾನ, ದಿ ಬೆಸ್ಟ್ ಕಾನ್ಸ್ಟಿಟ್ಯೂಷನ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಯಾಕೆಂದ್ರೆ ನಮ್ಮ ದೇಶವನ್ನ ಆ ಒಂದು ಕರಡು ಸಮಿತಿ ರಚನೆ ಮಾಡಬೇಕಾದ್ರೆ ಆ ಸಮಿತಿಯಲ್ಲಿ ಇದ್ದಂತ ಎಲ್ಲರೂ ಏನ್ ಮಾಡ್ತಾರೆ, ವಿವಿಧ ದೇಶಗಳ ಸಂವಿಧಾನವನ್ನ ಅಧ್ಯಯನ ಮಾಡಿ ಆಗಲಿರ್ತಕ್ಕಂಥ ಒಳ್ಳೊಳ್ಳೆ ಅಂಶವನ್ನ ತಕ್ಕಂಡ್ಬಿಟ್ಟು ಇಲ್ಲಿ ವೈವಿಧ್ಯವಾದ ನಾಡಿಗೆ ಬೇಕಾದಂತ ಸಮೃದ್ಧವಾದಂತ ಅತ್ಯಂತ ದಷ್ಟಪುಷ್ಟವಾದಂತ ಒಂದು ಸಂವಿಧಾನ ರಚನೆ ಮಾಡಿದಂತ ಮಹಾನ್ ವ್ಯಕ್ತಿ ಯಾರಪ್ಪ ಅಂದ್ರೆ ಬಿ ಆರ್ ಅಂಬೇಡ್ಕರ್ ಅವರು. ಅದಕ್ಕೋಸ್ಕರ ಅವ್ರನ್ನ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ಭಾರತದ ಸಂವಿಧಾನ ಶಿಲ್ಪಿ ಅಭಿನವ ಮನು ಅಂತ ಹೇಳಿ ಅನೇಕ ಹೆಸರುಗಳನ್ನ ಕರಿತೀವಿ. ಅಂದರೆ ಇಂಥ ವ್ಯಕ್ತಿಯನ್ನ ಇವತ್ತು ನೆನಪು ಮಾಡ್ಕೋಬೇಕಾ, ಇವತ್ತು ಮಾತ್ರ ನೆನಪು ಮಾಡ್ಕೊಳ್ಳೋದಲ್ಲ, ನಾವು ಸೂರ್ಯ ಚಂದ್ರ ಇರುವುದರಲ್ಲೂ ಕೂಡ ಈ ಒಂದು ಬಾಬಾ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ನೆನಪು ಮಾಡ್ಕೋಬೇಕಾಗುತ್ತೆ. ಅಂದರೆ ಇವರ ಒಂದು ಸಾಧನೆ ಏನು, ಯಾವುದೇ ಒಬ್ಬ ವ್ಯಕ್ತಿಯ ಚಿತ್ರವನ್ನು ದಾಟಿದ್ರೆ ಅದಾಗ ಅದರಲ್ಲಿ ಮೂರು ಭಾಗ ನಾವು ಕಾಣ್ತೀವಿ. ಒಂದೇನು ಜೀವನ, ಎರಡನೇದು ಚಿಂತನೆ, ಮತ್ತೊಂದು ಸಾಧನೆ. ಅಂದರೆ ಇವ್ರ ಜೀವನದಲ್ಲಿ ಏನನ್ನ ಚಿಂತನೆ ಮಾಡಿದ್ರು, ಅದನ್ನ ಯಾವ ರೀತಿಯಾಗಿ ಸಾಧನೆ ಮಾಡಿರ್ತಕ್ಕಂತ ವಿಮರ್ಶೆ ನಾವು ಇವತ್ತೆಲ್ಲರೂ ಕೂಡ ಪ್ರಶ್ನಾರ್ಥಕವಾಗಿ ಹಾಕಬೇಕಾಗುತ್ತೆ. ಇಂತ ಬಿ ಆರ್ ಅಂಬೇಡ್ಕರ್ ಅವರು ಜನಿಸಿದ್ದಲ್ಲಿ ಅವ್ರು ಯಾವ ರೀತಿಯಾಗಿ ಚಿಂತನೆಯನ್ನ ಮಾಡ್ತಾ ಹೋಗ್ತಾರೆ, ಯಾವ ರೀತಿಯಾಗಿ ಸಾಮಾಜಿಕ ನ್ಯಾಯವನ್ನ, ರಾಜಕೀಯ ನ್ಯಾಯವನ್ನ, ಆರ್ಥಿಕ ನ್ಯಾಯವನ್ನ ನಮ್ಮ ದೇಶದ ಎಲ್ಲ ಪ್ರಜೆಗಳು ನೀಡ್ತಾ ಇರ್ತಕ್ಕಂಥದ್ದು ನಮ್ಮ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ.
ಅದನ್ನ ಸುಲಭವಾಗಿ ರಚನೆ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ಅಂತ ಕೆಲಸವನ್ನು ಮಾಡ್ತಾರೆ. ಇಂತ ಬಿ ಆರ್ ಅಂಬೇಡ್ಕರ್ ಅವರು ಅಚ್ಚರಿಯ ಅಚ್ಚರಿಯ ಹೆಸರು ಮಾಧವಿ ಸಾಕೋದು ಕೇಳಿ ಇವರು ಬ್ರಿಟಿಷ್ ಸೈನ್ಯದಲ್ಲಿ ಸುಬೇದಾರ್ ಆಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಆ ನಂತರದಲ್ಲಿ ಇವ್ರ ತಂದೆ ಬಂದ್ಬಿಟ್ಟು ದಾಮೋದಿ ಸರ್ಕೋರ್ ಅಂತೇಳಿ ಇವರು ಕೂಡ ಬ್ರಿಟಿಷ್ ಸೈನ್ಯದಲ್ಲಿ ಕೆಲಸ ಮಾಡ್ತಿರ್ತಾರೆ. ಇವರು ಮಧ್ಯಪ್ರದೇಶದ ಮೌ ಅಂತಕ್ಕಂತ ಒಂದು ಪ್ರದೇಶದಲ್ಲಿ ನೆಲನ ಆದ್ರು ಕೂಡ ಇವರು ಮೂಲತಃ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಅಂಬವಾಡಿ ಅಂತಕ್ಕಂತ ಒಂದು ಸ್ಥಳಕ್ಕೆ ಸೇರಿದಂತವರು. ಇವರು 1891 ಇಸ್ವಿನಲ್ಲಿ ಅದೇ ಇದೇ ಏಪ್ರಿಲ್ 14 ತಾರೀಕು ಜನಿಸ್ತಾರೆ. ಇಲ್ಲಿಗೆ ಅವರು 133 ವರ್ಷಗಳು ತುಂಬಿ 134ನೇ ವರ್ಷಕ್ಕೆ ಪ್ರಧಾನ ಪಡೆಯನ್ನು ಮಾಡ್ತಾ ಇದ್ದಾರೆ. ಇಂತ ಮಹಾನ್ ವ್ಯಕ್ತಿ ನಮ್ಮ ದೇಶಕ್ಕೆ ಕೊಟ್ಟಿದ್ದಾರೆ ಏನು, ಆದ್ರೆ ಕೊಡ್ಲಿಕ್ಕೆ ಅವರಿಗೆ ಪ್ರೇರಣೆ ಕೊಟ್ಟಂತ ಅಂಶಗಳೇನು ಅಂತ ಯೋಚನೆ ಮಾಡ್ತಾ ಹೋಗಿದೆ. ಮತ್ತು ಅವರು ದಾಪೋಲಿ ಅಂತಕ್ಕಂತ ಒಂದು ಪ್ರದೇಶದಲ್ಲಿ ತಮ್ಮ ಶಿಕ್ಷಣ ಪ್ರಾರಂಭಿಸ್ತಾರೆ. ಪ್ರಾರಂಭಿಸಿದಾಗ ತಮ್ಮ ಜೀವನದ ಉದ್ದಕ್ಕೂ ಕೂಡ ಅವರು ಅಸ್ಪೃಶ್ಯತೆಯ ಬೇಗೆಯಲ್ಲಿ ದಲಿತರ ಶೋಷಣೆಯಲ್ಲಿ ಒಳಗಾಗ್ತಾರೆ. ಇವ್ರ ಕಂಡೆ ಅವರು ಸಂವಿಧಾನ ರಚನೆ ಮಾಡುತ್ತಾರೆ, ಎಲ್ಲರಿಗೂ ಕೂಡ ಸಾಮಾಜಿಕ ನ್ಯಾಯವನ್ನು ಕೊಡ್ತಾ ಹೋಗ್ತಾರೆ. ಅವರು ಶಾಲೆಯಲ್ಲಿ ಓದ್ತಾ ಇರ್ತಾರೆ, ಒಂದ್ಸಲ ಗಣನೆ ಆಗುತ್ತೆ, ಒಬ್ರು ಎಲ್ಲ ಒಬ್ರು ಕ್ಲಾಸ್ ಟೀಚರ್ ಬಂದ್ಬಿಟ್ಟು ಪ್ರಶ್ನೆ ಕೇಳ್ತಾರಂತೆ, ಈ ಲೆಕ್ಕವನ್ನು ಯಾರಾದ್ರೂ ಬಿಡಿಸಿ ಅಂತ ಕೇಳ್ತಾರಂತೆ. ಆದ್ರೆ ಯಾವ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಪ್ರಶ್ನೆಯನ್ನ ಬಿಡಿಸಲಿಕ್ಕೆ, ಗಣಿತದ ಪ್ರಶ್ನೆಯನ್ನು ಬಿಡಿಸಲಿಕ್ಕೆ ಆಗಿಲ್ಲಂತೆ. ಆಗ ಅಂಬೇಡ್ಕರ್ ಅವರು ಹೇಳ್ತಾರಂತೆ, ನಾನ್ ಬಿಡಿಸ್ತೀನಿ. ಆಗ ಅವರು ಬೋರ್ಡ್ ಅನ್ನ ಬಂದು ಬರಿಬೇಕು. ಆಗ ಇಡೀ ತರಗತಿಯೇ ಜೋರಾಗಿ ಏನ್ ಮಾಡುತ್ತೆ, ಹೇಗೆ ಆಗುತ್ತೆ, ಬೇಡ ಬೇಡ ಅಂತ ಹೇಳ್ತಾರೆ. ಯಾಕೆಂತ ಉಪಾಧ್ಯಾಯರು ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಆ ಬೋರ್ಡಿನ ಹಿಂಭಾಗದಲ್ಲಿ ಇರುವಂತದ ಊಟದ ಒಂದು ಡೆಬ್ಬಿಗಳು ವೈದ್ಯಾರ್ಥಿಗಳ ಮುಟ್ಟಿದೆ ಅಂತೇಳಿ ಆಗ ಅವರು ಅವ್ರಿಗೆ ಅವಕಾಶ ಕೊಡುವಂತೆ. ಅದೇ ರೀತಿಯಾಗಿ ಅವರು ಶಾಲೆಗೆ ಹೋಗಬೇಕಾದ್ರೆ ತುಂಬಾ ಆಸಕ್ತಿಯಿಂದ ಹೋದಂತೆ. ಹೋದಲ್ಲಿ ಕಟ್ಟಂತ ಒಂದು ವಿಚಿತ್ರ ಏನಪ್ಪ ಅಂದ್ರೆ, ಎಲ್ಲರೂ ಕೂಡ ಸಾಲಾಗಿ ಮೇಲ್ಜಾತಿಯವರು ಮುಂದಡಿದ್ರೆ ಇವ್ರನ್ನ ಬಾಗಲ ಪಕ್ಕದಲ್ಲಿ ಕೆಳಭಾಗದಲ್ಲಿ ಕುಳಿಸಿದಂತೆ. ಅಲ್ಲಿಂದ ಅವ್ರಿಗೆ ಒಂದು ಪ್ರಾರಂಭ ಆಯ್ತು. ಇದೆಂತ ಒಂದು ಪದ್ಧತಿ ಅಂತೇಳಿ ಅವ್ರಿಗೆ ಬಹಳಷ್ಟು ಗೊತ್ತಂತಾರೆ. ಆ ಒಂದು ಗುರಿ ಕಂಡು ಮುಂದೆ ಅದನ್ನ ಅವರು ಚಿಂತನೆಯ ಮೂಲಕ ಸಾಧನೆಯನ್ನ ಮಾಡ್ತಾ ಹೋಗ್ತಾರೆ. ಅದಾದ್ಮೇಲೆ ಶಾಲೆಯಲ್ಲಿ ಅವ್ರನ್ನ ಯಾರು ಕೂಡ ಆಟಕ್ಕಾಗಲಿ ಯಾವ್ದಾಗಲಿ ಸೇರಿಸಂತಿರ್ಲಿಲ್ಲ. ಅವ್ರು ಒಂದ್ಸರಿ ಎಲ್ಲ ವಿದ್ಯಾರ್ಥಿಗಳು ಕುತ್ಕೊಂಡು ಆಟವನ್ನ ಆಡ್ತಾ ಇದ್ದಂತೆ. ಇವ್ರು ಹೋದಷ್ಟು ಎಲ್ಲ ಚಲಾಕಿಗೆ ಆಗೋಗ್ಬಿಟ್ರಂತೆ. ಅದಾದ್ಮೇಲೆ ಒಂದ್ಸಾರಿ ಒಂದು ಕೆರೆ ಹತ್ರ ಹೋಗ್ತಾ ಇದ್ದಂತೆ, ಅಲ್ಲಿ ನಾಯಿ ನರಿ ಹಂದಿಗಳೆಲ್ಲ ನೀರ್ ಬಿಡ್ತಾ ಇದ್ದಂತೆ. ಇವರು ಕುಡಿ ನೀರನ್ನ ಕುಡಿಬೇಕು ಅಂತ ಕೆರೆ ಒಳಗೆ ಎಳೆದು ನೀರನ್ನ ಕುಡಿದು ಬೇಗ ಬಂತಂತೆ. ಅಷ್ಟಕ್ಕೆ ಒಬ್ಬ ದಾಟಿಗೆ ಒಂದು ದೊಡ್ಡದೊಂದು ಗೋಡನ್ನ ತಾಕ್ಬಿಟ್ಟು ಅಲ್ಲಿ ಬಿಡ್ತಾ ಬಿಡ್ತದಂತೆ. ಆ ಸಂದರ್ಭದಲ್ಲಿ ಅವ್ರು ಅಳುತ್ತಾ ಏನ್ ಮಾಡ್ತಾರೆ, ಅವ್ರ ತಾಯಿಯನ್ನು ಬೇರೆ 5 ವರ್ಷದಲ್ಲಿ ಕಳ್ಕೊಂಡಿರ್ತಾರೆ. ಅಂತ ಸಂದರ್ಭದಲ್ಲಿ ಅವ್ರೇನ್ ಮಾಡ್ತಾರೆ, ತಮ್ಮ ಅತ್ತೆಯವರ ನೆರವಿನಿಂದ ಬೆಳೀತಾ ಇರ್ತಾರೆ. ಆಗ ಆ ಅತ್ತೆ ಹತ್ರ ಬಂದ್ಬಿಟ್ಟು ಹೇಳ್ತಾರಂತೆ, ನನಗೆ ಹಿಂಗೆ ಹೊಡೆದ್ರು ಅಂತಂದಾಗ ಆ ಅತ್ತೆನೂ ಕೂಡ ಜೋರಾಗಿ ಹೇಳ್ತಾವ ಸಮಾಧಾನ ಪಡಿಸ್ಕೊಂಡು, ನೋಡು ಈ ರೀತಿಯಾಗಿ ನಮ್ಮ ಸಮಾಜದಲ್ಲಿ ತಾರತಮ್ಯ ಇದೆ, ಅಸ್ಪೃಶ್ಯತೆ ಅಂತಕ್ಕಂಥದ್ದಿದೆ, ದಲಿತರ ತಗ್ಗಂತ ಒಂದು ಪದ ಇದೆ ಅಂತ ಹೇಳುವಂತ ಸಂದರ್ಭದಲ್ಲಿ ಸಮಾಧಾನ ಪಡ್ಕೊಂಡು ಇದಕ್ಕೆಲ್ಲ ಏನಾದ್ರು ಒಂದು ಪರಿಹಾರವನ್ನ ಕಲಿಯಬೇಕು ಅಂತ ಹೇಳಿ ಅವ್ರೇನ್ ಮಾಡ್ತಾರೆ, ಶಿಕ್ಷಣವನ್ನ ಮುಂದುವರಿಸ್ತಾರೆ. ಅವ್ರು ಹೇಳ್ತಾರೆ ಗಾಂಧೀಜಿಯವರು ಅಂತ ಹೇಳಿದ್ರು, ಸತ್ಯ ಹಿಂಸೆ ತ್ಯಾಗ ಅಂತ ಹೇಳಿದ್ರು. ಇವ್ರ ಮುಂದೆ ಹೇಳ್ತಾ ಹೋಗ್ತಾರೆ, ಏನು ಒಂದೇದು ಶಿಕ್ಷಣ, ಎರಡನೇದು ಸಂಘಟನೆ, ಮೂರನೇದು ಹೋರಾಟ ಅಂತಕ್ಕಂಥ ವಿಚಾರವನ್ನ ಮುಂದಿಟ್ಕೊಂಡು ಅವ್ರು ಹೋರಾಟವನ್ನ ಮಾಡ್ತಾ ಹೋಗ್ತಾರೆ, ಶಿಕ್ಷಣ ಪಡಿತಾ ಹೋಗ್ತಾರೆ, ಆ ಮುಖಾಂತರ ಸಾಧನೆಯನ್ನ ಮಾಡ್ತಾ ಹೋಗ್ತಾರೆ. ಅದಾದ್ಮೇಲೆ ಅವರು ಶಿಕ್ಷಣವನ್ನ ಆ ಒಂದು ಸಥಾನ ಅಂತಕ್ಕಂಥ ಒಂದು ಸ್ಕೂಲ್ನಲ್ಲಿ ಮುಂದುವರಿಸ್ತಾರೆ. ಸಥಾನದಲ್ಲಿ ಶಿಕ್ಷಣ ಮುಂದುವರಿಸಿದಾದ್ಮೇಲೆ ಮುಂದೆ ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ಮುಂಬೈ ನಗರಕ್ಕೆ ಅವರು ವರ್ಗಾವಣೆ ಆಗ್ತಾರೆ. ಮುಂಬೈ ನಗರದಲ್ಲಿ ಅತ್ಯಂತ ಚಿಕ್ಕದಾದಂತ ಒಂದು ಕೊಠಡಿಯಲ್ಲಿ, ಅದು ಒಳಗೇ ಅಂತ ಪ್ರದೇಶದಲ್ಲಿ ಚಿಕ್ಕದಾದ ಕೊಠಡಿ ಇರತಕ್ಕಂಥ ಸಂದರ್ಭದಲ್ಲಿ ಇವರ ತಂದೆಗೆ 14 ದಿನ ಮಾತಿವು, ಅದನ್ನು ಉಳಿದಂತರು ಕೇವಲ 5 ದಿನ ಮಾತ್ರ. ಆ ಸಂದರ್ಭದಲ್ಲಿ ಚಿಕ್ಕದಾದ ಕೊಠಡಿಯಲ್ಲಿ ಕುತ್ಕೊಂಡು ಅವರ ತಂದೆ ಅಂತಾರೆ, ನೀವೇನೇ ಕಷ್ಟ ಆಗಲಿ, ನೀವು ಓದಲೇಬೇಕು, ನೀವು ವಿದ್ಯಾವಂತರಾಗಬೇಕು, ಇಡೀ ಜಗತ್ತೇ ಬೆಳಗುವಂತ ಒಬ್ಬ ವ್ಯಕ್ತಿ ಆಗಬೇಕು ಅಂತಂದಾಗ ಚಿಕ್ಕ ಕೊಠಡಿಯಲ್ಲೇ ಕುತ್ಕೊಂಡು ಅತ್ಯಂತ ವೈಭವಿಕವಾಗಿ ಅವರು ಓದ್ತಾರೆ. ಓದಂತ ಸಂದರ್ಭದಲ್ಲಿ ಮೆಟ್ರಿಕ್ಯುಲೇಷನ್ ಪರೀಕ್ಷೆ ಪಾಸ್ ಆಗುತ್ತೆ. ಮೆಟ್ರಿಕ್ಯುಲೇಷನ್ ಪಾಸ್ ಮಾಡಿದಂತ ದಲಿತ ವರ್ಗದ ಮೊಟ್ಟ ಮೊದಲ ವ್ಯಕ್ತಿ ಅಂದ್ರೆ ಬಿ ಆರ್ ಅಂಬೇಡ್ಕರ್ ಅವರು. ಆಗ ಕೆಲವಸ್ತರು ಅಂತಕ್ಕಂತ ಒಬ್ಬ ವ್ಯಕ್ತಿ ಸಮಾಜ ಸುಧಾರಣೆ ಮಾಡಿದ್ರೆ ಇವನ್ನ ಕಂದುಬಿಟ್ಟು ಸನ್ಮಾನ ಮಾಡಬೇಕು ಅಂತೇಳಿ ಒಂದು ದೊಡ್ಡ ಸಮಾರಂಭ ಏರ್ಪಡಿಸಿದಂತೆ. ಕನಿಷ್ಠ 2 ಲಕ್ಷ ಜನ ಸೇರಿದಂತೆ ಆ ಒಂದು ಸಮಾರಂಭದಲ್ಲಿ. ಯಾಕೆಂದ್ರೆ ದಲಿತನೊಬ್ಬ ಈ ರೀತಿಯಾಗಿ ಮೆಟ್ರಿಕ್ಯುಲೇಷನ್ ಪಾಸ್ ಮಾಡಿದ್ರ ಅಂತೇಳಿ ಸಂಭ್ರಮದಿಂದ ಅವ್ರೇನ್ ಮಾಡ್ತಾರೆ, ಆಚರಣೆ ಮಾಡ್ತಾರೆ. ಕಿರೋಸ್ಕರ್ ಅವರು ಇವ್ರನ್ನ ಬಗ್ಗಿದಪ್ಪಿಕೊಂಡು ಅತ್ಯಂತ ವಿಜೃಂಭಣೆಯಿಂದ ಸನ್ಮಾನ ಮಾಡಿದಂತ ಸಂದರ್ಭದಲ್ಲಿ ಆ ಒಂದು ಸನ್ನಿವೇಶವನ್ನ ಬರಲಿಕ್ಕೆ ಸಾಧ್ಯನೇ ಆಗಲ್ಲ. ಅದೇ ಸಂದರ್ಭದಲ್ಲಿ ಕಿರೋಸ್ಕರ್ ಅವರು ಒಂದು ಪುಸ್ತಕವನ್ನು ಕೊಡ್ತಾರೆ, ಬುದ್ಧನ ಒಂದು ಜೀವನ ಚರಿತ್ರೆ ಪುಸ್ತಕ. ಜೀವನ ಚರಿತ್ರೆಯನ್ನ ಓದಿ 1956
ಅಕ್ಟೋಬರ್ 10 ತಾರೀಕು 200,000 ಅನುಯಾಯಿಗಳೊಂದಿಗೆ ಅವರು ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡ್ತಾರೆ. ಅದು ಕಾರಣ ಏನಪ್ಪ ಅಂದ್ರೆ, ಹಿಂದೂ ಧರ್ಮದಲ್ಲಿದ್ದಂತ ಸಾಮಾಜಿಕ ಸ್ತರವಿನ್ಯಾಸ, ಸಾಮಾಜಿಕ ಒಂದು ವ್ಯತ್ಯಾಸ, ಮೇಲುತ್ತಿರತಕ್ಕಂತ ಭಾವನೆಯಿಂದ ಅವ್ರೇನ್ ಮಾಡ್ತಾರೆ, ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ಅವಾಗ ಕಿರ್ಲೋಸ್ಕರ್ ಅವರು ಕೊಟ್ಟಂತ ಒಂದು ಪುಸ್ತಕದ ಪ್ರಭಾವದಿಂದಲೇ ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು. ಈ ರೀತಿಯಾಗಿ ಅವರೇನ್ ಮಾಡ್ತಾರೆ, ಬೌದ್ಧ ಧರ್ಮ ಸ್ವೀಕಾರ ಮಾಡಿದಾದ್ಮೇಲೆ ಮುಂದೆ ಅವ್ರ ಜೀವನ ಮುಂದುವರಿಸ್ತಾರೆ. ಆದ್ರೆ ಅವರು ಸತಾರದಲ್ಲಿ ಮೆಟ್ರಿಕ್ಯುಲೇಷನ್ ಪರೀಕ್ಷೆ ಪಾಸ್ ಆದ್ಮೇಲೆ ಅವರು 1913 ಅವರೇನ್ ಮಾಡ್ತಾರೆ, ಗಾಯಕವಾಡ ಅಂದ್ರೆ ಈ ಬರೋಡದ ಮಹಾರಾಜರ ಹತ್ತಿರ ಅವರೇನ್ ಮಾಡ್ತಾರೆ, ಕೆಲಸಕ್ಕೆ ಸೇರಿಸ್ಕೊಳ್ತಾರೆ. ಅಲ್ಲೂ ಕೂಡ ಅವರು ಅಸ್ಪೃಶ್ಯತೆಯ ಬೇಗೆಯಲ್ಲಿ ಬೀಳಬೇಕಾಗುತ್ತೆ. ತದನಂತರದಲ್ಲಿ ಅವ್ರು ಬಿಟ್ಬಿಟ್ಟು ಅದೇ ಗಾಯಕವಾಡ ಮಹಾರಾಜರ ಒಂದು ಅವರು ದೇಣಿಗೆ ಶಾಸ್ತ್ರದಲ್ಲಿ ಪದವಿಯನ್ನ ಪಡಿಬೇಕು ಅಂತ ಹೋಗ್ಬಿಟ್ಟು ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ತತ್ವಶಾಸ್ತ್ರ, ಇತಿಹಾಸ ಹಿಂಗೆ ನೂರಾರು ಪದವಿಗಳನ್ನ ಅವರು ಪಡ್ಕೊಂಡು ನಮ್ಮ ಭಾರತ ದೇಶಕ್ಕೆ ವಾಪಸ್ ಬರಬೇಕು ಅಂತ ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ಅವರಿಗೆ ಲಂಡನ್ ನಗರಕ್ಕೆ ಹೋಗುವಂತ ಅವಕಾಶ ಸಿಗುತ್ತೆ. 1900 ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂತಕ್ಕಂತ ಒಂದು ಸಂಸ್ಥೆಯಲ್ಲಿ ಸೇರಿದಂತವರು ಅಲ್ಲಿ PhD ಪದವಿಯನ್ನು ಕೂಡ ಕೊಲಂಬಿಯಾ ವಿಶ್ವವಿದ್ಯಾಲಯವು ಕೂಡ ಅವರಿಗೆ PhD ಪದವಿಯನ್ನು ಕೊಟ್ಟಿರುತ್ತೆ. ಅಲ್ಲಿ ಕೂಡ ಅವರು ಲಂಡನ್ನಲ್ಲಿ ಹೋಗ್ಬಿಟ್ಟು ಭಾರತ ದೇಶಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಭಾರತ ದೇಶಕ್ಕೆ ಬಂದಂತ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದಲ್ಲಿ ಗಾಂಧೀಜಿಯವರ ಪಾದಾರ್ಪಣೆ ಆಗಿರುತ್ತೆ. 1920 1947 ಅವಧಿಯಲ್ಲಿ ನಾವು ಗಾಂಧಿ ಗ್ರಾಂತಿಯ ಇತಿಹಾಸ ಓದ್ತೀವಿ. ಅಂತ ಸಂದರ್ಭದಲ್ಲಿ ಇವರು ಭಾರತ ದೇಶಕ್ಕೆ ಬರ್ತಾರೆ. ಅವ್ರು ಹೇಳ್ತಾರೆ ಅಂದ್ರೆ, ರಾಜಕೀಯ ಸ್ವಾತಂತ್ರ್ಯ ಸಿಕ್ಕ ಸಾಧು ಸಾಮಾಜಿಕ ಸ್ವಾತಂತ್ರ್ಯ ಸಿಗಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಅನೇಕ ಸಂಘಟನೆಗಳನ್ನು ಮಾಡ್ತಾ ಹೋಗ್ತಾರೆ, ಅನೇಕ ಹೋರಾಟಗಳನ್ನು ಮಾಡ್ತಾ ಹೋಗ್ತಾರೆ, ಜೊತೆಗೆ ಅನೇಕ ಪತ್ರಿಕೆಗಳನ್ನ ಬಿಡುಗಡೆ ಮಾಡ್ತಾರೆ. ಬಹಿಷ್ಕೃತ ಭಾರತ ಅಂತಕ್ಕಂಥದ್ದು, ಸಮತ ಅಂತಕ್ಕಂಥದ್ದು, ಅದೇ ರೀತಿಯಾಗಿ ಅನೇಕ ಪತ್ರಿಕೆಗಳ ಮುಖಾಂತರ ಭಾರತದಲ್ಲಿರುವ ಅಸ್ಪೃಶ್ಯತೆಯ ಬಗ್ಗೆ ಅವರೇನ್ ಮಾಡ್ತಾರೆ, ಜನರಿಗೆ ತಿಳುವಳಿಕೆಯನ್ನ ಕೊಡ್ತಾ ಹೋಗ್ತಾರೆ. ಇವರು ಇದನ್ನ ಹೋಲಿಕೆ ಮಾಡಿದ್ದಾರೆ, ಅಮೆರಿಕದಲ್ಲಿ ನಿಗ್ರಹಗೊಳ್ತಾರೆ, ಎರಡೂ ಕೂಡ ಒಂದೇ ಆಗಿದ್ದು. ಈ ರೀತಿಯಾಗಿ ಅಲ್ಲಿ ಅವರು ನೋಡ್ಕೊಂಡು ಬಂದಿದ್ದಾರೆ. ಅಬ್ರಾಹಂ ಲಿಂಕನ್ ಅವರು ಅಲ್ಲಿ ಪ್ರಧಾನಮಂತ್ರಿಗಳಾಗಿರ್ತಾರೆ, ದೇಶದ ಅಧ್ಯಕ್ಷರಾಗಿರ್ತಾರೆ. ಅವರ ಒಂದು ಸ್ಥಿತಿಗತಿಗಳ ಬಗ್ಗೆ ಅಲ್ಲಿಯೂ ಕೂಡ ಅಧ್ಯಯನವನ್ನು ಮಾಡಿರ್ತಾರೆ. ಈ ರೀತಿಯಾಗಿ ಭಾರತ ದೇಶಕ್ಕೆ ಬಂದ್ಮೇಲೆ ಅವರು ಅಸ್ಪೃಶ್ಯತೆಯ ಬಗ್ಗೆ ನೋಡ್ತಾ ಹೋಗ್ತಾರೆ, ತಿಳ್ಕೊಳ್ತಾರೆ, ಜನರಲ್ಲಿ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡುವಂತ ಒಂದು ಒಂದು ಜಾಗೃತಿ ದಳವನ್ನ ಜಾಗೃತಿಯನ್ನ ಮಾಡ್ತಾ ಹೋಗ್ತಾರೆ. ಅದಕ್ಕೋಸ್ಕರ ಸಂಘ ಸಂಸ್ಥೆಗಳನ್ನ ಕರ್ತಾರೆ. ಏನು ಈ ಒಂದು ದಲಿತರಿಗೆ ಏನು ಕೆರೆ ನೀರಿನ ಊಟಕ್ಕೆ ಅವಕಾಶ ಇರಲಿಲ್ಲ ಅಂತ ಅವಕಾಶ ಮಾಡಿಕೊಡ್ತಾರೆ. ಅದ ಮುಖಾಂತರ 1935 ಏನು ನಾಸಿಕದಲ್ಲಿರುವ ಕಾಲದ ದೇವಸ್ಥಾನಕ್ಕೆ ಪ್ರವೇಶ ಮಾಡಿದ ಮುಖಾಂತರ ಸಮಾನತೆಗೋಸ್ಕರ ಹೋರಾಟವನ್ನು ಮಾಡ್ತಾ ಹೋಗ್ತಾರೆ. ಇದಾದ್ಮೇಲೆ ಮುಂದೆ 1930-31-32 ವರ್ಷದಲ್ಲಿ ಇಂಗ್ಲೆಂಡ್ ಅಲ್ಲಿ ಒಂದು ದುಂಡು ಮೇಜಿನ ಪರಿಸ್ಥಿತಿಗಳನ್ನ ಬ್ರಿಟಿಷ್ ಸರ್ಕಾರ ಕಲಿಯುತ್ತೆ. ಯಾಕೆ ಅಂತಂದ್ರೆ ಭಾರತೀಯರಿಗೆ ನ್ಯಾಯ ಕೊಡಬೇಕಾಯ್ತು, ಭಾರತೀಯರಿಗೆ ಸ್ವತಂತ್ರ ಕೊಡಬೇಕು, ಕೆಲವು ಒಪ್ಪು ಬಾಧ್ಯತೆಗಳನ್ನ ಕೊಡಬೇಕು ಅನ್ನೋ ಗುರಿ ಇಟ್ಟು ದುಂಡು ಮೇಜಿನ ಪರಿಷತ್ನ ಸೇರಿರ್ತಾರೆ. ಆ ದುಂಡು ಮೇಜಿನ ಪರಿಷತ್ನಲ್ಲಿ ನಮ್ಮ ಭಾರತದ ಯಾವುದೇ ಮಾತ್ರವಾಸಿ ಕಾಂಗ್ರೆಸ್ ಭಾಗವಹಿಸಲಿಲ್ಲ. ಅಂತ ಸಂದರ್ಭದಲ್ಲಿ PR ಅಂಬೇಡ್ಕರ್ ಅವರು ಭಾಗವಹಿಸ್ಬಿಟ್ಟು ಅಲ್ಲಿ ಅಸ್ಪೃಶ್ಯರಿಗೋಸ್ಕರ ವಿಶೇಷವಾದಂತ ಒಂದು ಚುನಾವಣಾ ಕ್ಷೇತ್ರ ಬೇಕು ಅಂತ ಹೇಳಿ ಕೇಳ್ತಾರೆ. ಆದ್ರೆ ಅದು ಮುಂದೆ ಗಾಂಧೀಜಿಯವರ ಅಭಿಪ್ರಾಯಕ್ಕೆ ಭಿನ್ನ ಆದಂತ ಸಂದರ್ಭದಲ್ಲಿ ಒಂದು ಪೂರ್ಣ ಫ್ಯಾಕ್ಟ್ ಅಂತಕ್ಕಂಥ ನಡೆಯುತ್ತೆ, ಪೂರ್ಣ ಒಪ್ಪಂದ ಆಗುತ್ತೆ. ಆ ಪೂರ್ಣ ಒಪ್ಪಂದದಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಗಾಂಧೀಜಿಯವರು ಅಂಬೇಡ್ಕರ್ ಅವರು ಕೂಡ ಏನ್ ಮಾಡ್ತಾರೆ, ಒಪ್ಪಂದ ಮಾಡುತ್ತಾರೆ. ಏನು ಆ ಒಪ್ಪಂದದ ಮುಖ್ಯ ಅಂಶ ಅಂತಂದ್ರೆ, ಏನು ಪ್ರತ್ಯೇಕವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೋಸ್ಕರನೇ ಮೀಸಲಾತಿ ಇರೋ ಬದಲಿಗೆ ಈಗ ನಮ್ಮ ಆಧುನಿಕ ಸಂವಿಧಾನದಲ್ಲಿ ಯಾವ ರೀತಿಯಾಗಿ 543 ಈ ಒಂದು ಕ್ಷೇತ್ರಗಳಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಮೀಸಲಾತಿ ಇಟ್ಟಿದ್ದಾರೋ ಸಾಮಾನ್ಯ ಕ್ಷೇತ್ರಗಳಲ್ಲಿಯೇ ಅವರಿಗೆ ಮೀಸಲಾತಿಯನ್ನು ಕೊಡುವಂತಹ ಪದ್ಧತಿಯನ್ನ ಅವತ್ತು ಗಾಂಧೀಜಿ ಅಂಬೇಡ್ಕರ್ ನಡೆದಿರ್ತಾರೆ. ಈ ಒಂದು ವಿಧಾನದಿಂದ ಅವತ್ತು ಸಾಮಾಜಿಕ ನ್ಯಾಯವನ್ನ ಕೊಡುವಂತ ಕೆಲಸವನ್ನು ಅವರು ಮಾಡ್ತಾ ಹೋಗ್ತಾರೆ. ಮುಂದೆ 1942 ಆಗ ವೈಸಾಯಿಯವರ ಒಂದು ಸಂಸತ್ನಲ್ಲಿ ಅಥವಾ ಅವರ ಒಂದು ಏನು ಸಂಸತ್ ಇರುತ್ತೆ ಅದರಲ್ಲಿ ಸದಸ್ಯರಾಗಿ ಕೆಲಸವನ್ನು ಮಾಡ್ತಾರೆ, ಕಾರ್ಮಿಕ ಸಚಿವರಾಗಿ ಕೆಲಸವನ್ನು ಮಾಡ್ತಾರೆ. 1946-1950 ಏನು ನಮ್ಮ ಸಂವಿಧಾನ ಜಾರಿ ಬಂತು ಅಲ್ಲಿವರೆಗೂ ಕೂಡ ಸಂವಿಧಾನ ರಚನಾ ಸಮಿತಿಯಲ್ಲಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಪಶ್ಚಿಮ ಬಂಗಾಳ ಕ್ಷೇತ್ರದಿಂದ ಆಯ್ಕೆ ಆಗ್ಬಿಟ್ಟು ಅವರು ಸಂವಿಧಾನ ರಚನೆಯನ್ನು ಮಾಡ್ತಾ ಹೋಗ್ತಾರೆ, ಸಂವಿಧಾನವನ್ನ ಜಾರಿ ತರ್ತಾರೆ. ಇದು ಒಂದು ಅದ್ಭುತವಾದ ಅಥವಾ ಇಡೀ ಪ್ರಪಂಚವೇ ಕಂಡರಿಯದಂತ ಸಾಧನೆ ಆಗುತ್ತೆ. ಯಾಕೆಂದ್ರೆ ನಮ್ಮ ಭಾರತ ದೇಶದ ಸಂವಿಧಾನ ಇವತ್ತು ಅಮೆರಿಕ ಅಥವಾ ಅನೇಕ ರಾಷ್ಟ್ರಗಳಲ್ಲಿ ಇವತ್ತು ಪದವಿ ತರಗತಿಯಲ್ಲಿ ಟೆಸ್ಟ್ ಬುಕ್ ಆಗಿದೆ. ಅಂತ ಒಂದು ಸಂವಿಧಾನವನ್ನ ರಚನೆ ಮಾಡುವಂತ ಮಹಾನ್ ಸಂವಿಧಾನ ಶಿಲ್ಪಿ PR ಅಂಬೇಡ್ಕರ್ ಅವರು.
ಕಾಲಕಾಲಕ್ಕೆ ಸಮಾಜದಲ್ಲಿ ಜಿಡ್ಡುಗಟ್ಟಿರುವ ವ್ಯವಸ್ಥೆಯನ್ನು ಧಿಕ್ಕರಿಸಲಿಕ್ಕೆ, ಆ ವ್ಯವಸ್ಥೆಯನ್ನು ಬದಲಾಯಿಸಲಿಕ್ಕೆ, ಸಮಾಜವನ್ನು ಸರಿದಾರಿಗೆ ತರಲಿಕ್ಕೆ ಮಹಾನ್ ವ್ಯಕ್ತಿಗಳು ಹುಟ್ಟಿಕೊಳ್ಳುತ್ತಾರೆ. ಅಂತಹ ಒಬ್ಬ ಮಹಾನ್ ವ್ಯಕ್ತಿಯಾಗಿ ದೇಶವನ್ನು ಸುಭದ್ರಗೊಳಿಸಿ, ದೇಶವನ್ನು ಒಂದು ಅಭಿವೃದ್ಧಿಯ ನಿಟ್ಟಿನಲ್ಲಿ ಸಮಾಜದಲ್ಲಿ ಶಾಂತಿಯುತವಾಗಿರುವಂತಹ ಒಂದು ಸಹಬಾಳ್ವೆಗೆ ಒಂದು ಅನನ್ಯವಾದಂತಹ ಕೊಡುಗೆಯನ್ನು ಕೊಟ್ಟಂತಹ ಮಹಾನ್ ಚೇತನವೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಾವೆಲ್ಲ ನಮಗೆಲ್ಲ ಗೊತ್ತಿರುವ ಹಾಗೆ ಒಬ್ಬ ಡಾಕ್ಟರ್ ಸರ್ವ ರೋಗಕ್ಕೂ ಕೂಡ ಮದ್ದನ್ನು ನೀಡುತ್ತಾನೆ, ಆ ಒಂದು ರೋಗಿಯನ್ನು ಗುಣಪಡಿಸುತ್ತಾನೆ. ಅದೇ ರೀತಿಯಲ್ಲಿ ನಮ್ಮ ಸಮಾಜದಲ್ಲಿ ಅಂಟಿಕೊಂಡಿದ್ದಂಥ ಈ ಮೇಲು ಕೀಳು ವ್ಯವಸ್ಥೆ, ಈ ಜಾತಿ ವ್ಯವಸ್ಥೆ, ಅಂಧಕಾರ, ಇವೆಲ್ಲವುಗಳಿಗೆ ಚಿಕಿತ್ಸೆ ಕೊಟ್ಟಂಥ ಡಾಕ್ಟರ್ ಅಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್. ಅವರು ಎಂಥ ಡಾಕ್ಟರ್ ಅಂದರೆ ಸಮಾಜಕ್ಕೆ ಚಿಕಿತ್ಸೆಯನ್ನು ಕೊಟ್ಟ ಡಾಕ್ಟರ್. ಅಂತ ಒಂದು ಮಹಾನ್ ವ್ಯಕ್ತಿಯ ಜನ್ಮ ದಿನಾಚರಣೆಯನ್ನು ನಾವೆಲ್ಲರೂ ಕೂಡ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಉಪನ್ಯಾಸಕರು ತುಂಬ ವಿಸ್ತಾರವಾಗಿ ಹೇಳಿದ್ದಾರೆ ಬಾಬಾ ಸಾಹೇಬರವರ ಬದುಕಿನ ಹಾದಿ ಹೇಗಿತ್ತು, ಅವರ ಜೀವನ ಹೇಗೆ ನಡೆದು ಬಂತು ಅನ್ನೋದು ಕೂಡ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಎಷ್ಟು ಕಷ್ಟ ಇತ್ತು, ನೀರು ಕುಡಿಯೋಕ್ಕೂ ಕೂಡ ತೊಂದರೆ ಇತ್ತು, ನಡೆದಾಡಲಿಕ್ಕೂ ಕೂಡ ತೊಂದರೆ ಇತ್ತು, ಶಿಕ್ಷಣ ಕಲಿಯಲಿಕ್ಕೂ ಕೂಡ ತೊಂದರೆ ಇತ್ತು. ಅಷ್ಟೆಲ್ಲ ತೊಂದರೆಗಳ ಮಧ್ಯೆಯೂ ಕೂಡ ಬಾಬಾ ಸಾಹೇಬರಿಗೆ ಪ್ರೋತ್ಸಾಹವನ್ನು ಕೊಡುವಂತಹ ಕೆಲವು ವ್ಯಕ್ತಿಗಳು ಕೂಡ ಇದ್ದರು. ಯಾಕೆ ಕೊಟ್ಟರು ಅಂದರೆ ಅವರು ಅಂತ ಮೇಧಾವಿಯಾಗಿ ಬಾಲ್ಯದಿಂದಲೇ ಅಪಾರವಾದಂತಹ ಬುದ್ಧಿವಂತಿಕೆಯನ್ನು ಹೊಂದಿದ್ರು. ಏನಾದರೂ ಮಾಡ್ತಾರೆ ಇವರು, ಈ ದೇಶಕ್ಕೆ ಒಂದು ದೊಡ್ಡ ಆಸ್ತಿ ಅಂದರೆ ಅದು ಬಾಬಾ ಸಾಹೇಬರು ಆಗ್ತಾರೆ ಮುಂದೆ ಅನ್ನುವಂಥದ್ದು ಒಬ್ಬ ಮೇಷ್ಟ್ರುಗಳು ಕೂಡ ಕಂಡುಕೊಂಡು ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಇವತ್ತು ಪೂಜಿಸುವ ಮಟ್ಟಕ್ಕೆ ತಂದಿದ್ದಾರೆ ಎಂದರೆ ಅದಕ್ಕೆ ಅವರಲ್ಲಿರುವಂಥ ಒಂದು ದಿವ್ಯ ಜ್ಞಾನ. ಇವತ್ತು ಏನು ಆಳುತ್ತಿದೆ ನಮ್ಮನ್ನಂದ್ರೆ ಅವಾಗೆಲ್ಲ ಬೇರೆ ಆಳ್ತಾ ಇತ್ತು, ಇವಾಗ ಆಳೋದೇನೆಂದ್ರೆ ಬಾಬಾ ಸಾಹೇಬರು ಕೊಟ್ಟಂತ ಸಂವಿಧಾನದ ಮೂಲಕ ನಾವೆಲ್ಲ ಬದುಕ್ತಾ ಇದ್ದೀವಿ, ಉಸಿರಾಡ್ತಾ ಇದ್ದೀವಿ, ನಡೆದಾಡ್ತಾ ಇದ್ದೀವಿ, ಮಾತಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಅವರ ಒಂದು ಸಾಧನೆಗಳು ಅಮೋಘವಾಗಿ, ಬರೀ ರಾಜಕೀಯವಾಗಿ ಅಷ್ಟೇ ಅಲ್ಲ, ಸಂವಿಧಾನ ಅಷ್ಟೇ ಬರಲಿಲ್ಲ, ಆರ್ಥಿಕ ತಜ್ಞರಾಗಿದ್ದರು ಅವರು. ಎಂಥ ಆರ್ಥಿಕ ತಜ್ಞರಾಗಿದ್ರು, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಶಿಕ್ಷಣವನ್ನು ಪಡೆದರು, ಕೊಲಂಬಿಯಾದಲ್ಲಿ ಶಿಕ್ಷಣವನ್ನು ಪಡೆದರು, ಭಾರತೀಯ ರಿಸರ್ವ್ ಬ್ಯಾಂಕಿಗೆ ರೂಪುರೇಷನ್ ಹಾಕಿಕೊಟ್ಟವರೇ ಬಾಬಾ ಸಾಹೇಬ್. ದಿ ಪ್ರಾಬ್ಲಮ್ಸ್ ಆಫ್ ರುಪೀಸ್ ಇಟ್ಸ್ ಒರಿಜಿನ್ ಅಂಡ್ ಇಟ್ಸ್ ಸೊಲ್ಯೂಷನ್ ಅಂತ ಒಂದು ಪುಸ್ತಕ ಬರೀ. ಹೂ ಆರ್ ಶೂದ್ರಾಸ್, ಶೂದ್ರರಂದ್ರೆ ಯಾರು? ಎಲ್ಲ ವ್ಯಕ್ತಿಗಳನ್ನ ಬಹು ಚಿಂತನೆಗಳ ಮೂಲಕ, ಕೇವಲ ಒಂದು ವರ್ಗಕ್ಕೆ ಮಾತ್ರ ಬರೆಯಲಿಲ್ಲ, ಕೇವಲ ಒಂದು ಜಾತಿಗೆ ಮಾತ್ರ ಬರೆಯಲಿಲ್ಲ, ಸರ್ವ ಸಮಾಜದ ಉದ್ದಾರಕ್ಕಾಗಿಯೇ ಗ್ರಂಥಗಳನ್ನು ಬರೆದರು. ಇದು ನಿಮ್ಮ ಧ್ವನಿ.